ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಸೋಮವಾರ ಹುಟ್ಟಿದವರ ಒಂದು ಭವಿಷ್ಯ ಅನ್ನುವಂತಹದ್ದು ಯಾವ ರೀತಿಯಾಗಿರುತ್ತೆ, ಅವರು ಯಾವ ರೀತಿಯಂತಹ ಉದ್ಯೋಗವನ್ನು ಮಾಡೋದ್ರಿಂದ, ಯಾವ ರೀತಿಯಂತಹ ಎಜುಕೇಷನ್ ಮಾಡೋದ್ರಿಂದ ಅವರಿಗೆ ಅನುಕೂಲವಾಗುತ್ತೆ, ಅವರ ಗುಣ ಸ್ವಭಾವ ಹೇಗಿರುತ್ತೆ ಅನ್ನುವಂತಹ ಮಾಹಿತಿಗಳ ಬಗ್ಗೆ ಇವತ್ತು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ವಾರದಲ್ಲಿ ಎರಡನೇ ವಾರ ಈ ಸೋಮವಾರ. ಹಾಗಾಗಿ ಸೋಮವಾರ ಹುಟ್ಟಿದವರ ಒಂದು ಗುಣ ಸ್ವಭಾವ ಹಾಗೂ ಅವರ ಒಂದು ಲಕ್ಷಣಗಳಾಗಿದ್ರು ಹೇಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಈ ಸೋಮವಾರ ಹುಟ್ಟಿದವರು ಸಾಮಾನ್ಯವಾಗಿ ಒಂದೇ ರೀತಿಯಾದಂತಹ ಒಂದೇ ಒಂದು ವ್ಯವಸ್ಥೆಯಲ್ಲಿ ಸ್ಥಿರವಾಗಿ ಇರೋದಿಲ್ಲ. ಅವರ ಮನಸ್ಸು ಅನ್ನುವಂಥದ್ದು ಆಗಾಗ ಚಂಚಲವಾಗ್ತಾ ಹೋಗುತ್ತದೆ. ಯಾವುದೇ ಒಂದು ಕೆಲಸದಲ್ಲಾಗಿರಬಹುದು, ಈ ಸೋಮವಾರ ಹುಟ್ಟಿದವರು ಒಂದು ಸ್ಥಿರತೆ ಅನ್ನುವಂತಹದ್ದು ಇರೋದಿಲ್ಲ. ಯಾಕೆ ಅನ್ನೋದಾದ್ರೆ, ಸೋಮವಾರದ ದಿನ ಚಂದ್ರನು ಆಧಿಪತ್ಯವನ್ನು ವಹಿಸಿರ್ತಾನೆ. ಹಾಗಾಗಿ ಚಂದ್ರನ ಪ್ರಭಾವ ಹೆಚ್ಚಿನದಾಗಿರೋದ್ರಿಂದ ಚಂಚಲ ಸ್ವಭಾವ ಅನ್ನುವಂತಹದ್ದು ಸೋಮವಾರ ಹುಟ್ಟಿದವರ ಗುಣಲಕ್ಷಣಗಳಾಗಿರುತ್ತದೆ. ಯಾವುದೇ ಒಂದು ಕೆಲಸದಲ್ಲಾಗಿರಬಹುದು, ಆಗಾಗ ಬದಲಾವಣೆಗಳನ್ನು ಮಾಡ್ತಾ ಇರ್ತಾರೆ. ಒಂದೇ ಜಾಬ್ನಲ್ಲಿ ಅವರು ಸ್ಥಿರವಾಗಿ ಉಳಿಯೋದಿಲ್ಲ. ಕೆಲಸದಲ್ಲಾಗಿರಬಹುದು, ಮನಸ್ಥಿತಿಯು ಕೂಡ ಅವ್ರದ್ದು ಅಷ್ಟೇ ಅದೇ ರೀತಿಯೇ ಇರುತ್ತೆ. ಒಂದೇ ರೀತಿಯಾಗಿ ಸ್ಥಿರವಾಗಿರೋದಿಲ್ಲ, ಆಗಾಗ ಬದಲಾವಣೆಗಳಾಗ್ತಿರ್ತದೆ. ಯಾಕೆಂದ್ರೆ ಅವರು ಚಂಚಲ ಸ್ವಭಾವವನ್ನು ಹೊಂದಿರ್ತಾರೆ. ಈಗಿದ್ದಾಗೆ ಇನ್ನು ಮರುಗಳಿಗೆ ಇನ್ನು ಒಂದು ನವರ್ ಬಿಟ್ಟು ಅವ್ರನ್ನ ಮತಸೋಕೋದ್ರೆ ಆ ಗಳಿಗೆಯಲ್ಲಿ ಅವರು ಮುಂಚೆ ಇದ್ದಾಗಿರೋದಿಲ್ಲ. ಅವ್ರದ್ದು ಯಾವಾಗಲೂ ಕೂಡ ಚಂಚಲ ಮನಸ್ಥಿತಿ, ಚಂದ್ರನ ಒಂದು ಪ್ರಭಾವದಿಂದ ಚಂಚಲ ಮನಸ್ಥಿತಿ ಅನ್ನುವಂತಹದ್ದು ಸೋಮವಾರ ಹುಟ್ಟಿದವರಿಗೆ ಇರುತ್ತದೆ. ಹಾಗೇನೆ ಈ ಒಂದು ಸೋಮವಾರ ಹುಟ್ಟಿದಂತಹವರ ಒಂದು ವಿಶೇಷವಾದಂತಹ ಲಕ್ಷಣ ಏನಪ್ಪಾ ಅಂದ್ರೆ, ಇವರು ಇತರರು ಕೂಡ ಮಾಡಕ್ಕಾಗದಲ್ಲಿರುವಂತಹ ಕೆಲಸವನ್ನ ಬಹಳ ಸುಲಭವಾಗಿ ನಿರಾಳವಾಗಿ ಮಾಡಿ ಮುಗಿಸ್ತಾರೆ. ಆ ರೀತಿದಂತಹ ಒಂದು ಕ್ವಾಲಿಟಿ ಅವರಿಗೆ ವಿಶೇಷವಾಗಿದೆ. ಇತರರಿಗೆ ಕಷ್ಟ ಆಗುವಂತಹದ್ದು ಇವರಿಗೆ ಸುಲಭವಾಗಿರುತ್ತದೆ. ಆ ರೀತಿದಂತಹ ಒಂದು ಗುಣಲಕ್ಷಣ ಇವರಲ್ಲಿ ಅದ್ಭುತವಾಗಿ ಕಂಡು ಬರ್ತಾ ಇದೆ. ಹಾಗೆಯೇ ಇನ್ನು ಸೋಮವಾರ ಹುಟ್ಟಿದಂತಹವರಿಗೆ ಆತ್ಮವಿಶ್ವಾಸ ಅನ್ನುವಂತಹದ್ದು ಬಹಳ ಕಡಿಮೆಯಾಗಿರುತ್ತೆ. ಯಾಕೆ ಅಂದ್ರೆ ಇವರು ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಬಹಳಷ್ಟು ದೀರ್ಘವಾದಂತಹ ಆಲೋಚನೆಗಳನ್ನ ಮಾಡ್ತಾ ಇರ್ತಾರೆ. ಹಾಗೆಯೇ ಹೆಚ್ಚಿನ ಅತೀತ ಶಕ್ತಿಯಾಗಿ ಆಲೋಚನೆ ಮಾಡುವಂತಹದ್ದು ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ. ಹಾಗಾಗಿ ಆ ರೀತಿಯಾದಂತಹ ಆಲೋಚನೆ ಮಾಡುವಂಥದ್ದು, ಭವಿಷ್ಯದ ಬಗ್ಗೆ ಬಹಳ ಚಿಂತೆಯಾಗಿ ಒಳಗಾಗಿರ್ತಾರೆ ಸೋಮವಾರ ಹುಟ್ಟಿದಂತಹವರು. ಆ ಊಹಾಶಕ್ತಿಯಲ್ಲಿ ಹೆಚ್ಚಿನದಾಗಿ ಅವರು ವಿಹರಿಸ್ತಾ ಇರ್ತಾರೆ. ಅಂದ್ರೆ ಕಲ್ಪನಾ ಶಕ್ತಿ ಈಗಿರುತ್ತೆ, ಆ ರೀತಿಯಾದಂತಹ ನಾನು ಹೀಗಿರ್ಬೇಕು ಹಾಗಿರ್ಬೇಕು, ಈ ರೀತಿಯಾಗಿ ಲಕ್ಸುರಿಯಸ್ ಲೈಫ್ ಇರಬೇಕು ಅನ್ನುವಂತಹ ರೀತಿಯಾಗಿ ಊಹನಾ ಲೋಕದಲ್ಲಿ ಯಾವಾಗಲೂ ಕೂಡ ವಿಹರಿಸ್ತಿರ್ತಾರೆ. ಪ್ರತಿಯೊಂದು ಚಿಕ್ಕ ವಿಷಯದಲ್ಲೂ ಕೂಡ ಅವರು ಒಂದು ಕ್ಲಾರಿಟಿಯಾಗಿ ಕ್ರಿಯೇಟಿವಿಟಿಯಾಗಿ ಥಿಂಕ್ ಮಾಡುವಂತಹವರಾಗಿರ್ತಾರೆ. ಅದರಿಂದ ಅನವಶ್ಯಕವಾಗಿ ಭಯ ಆಂದೋಲನಗಳು ಅನ್ನುವಂಥದ್ದು ಸಾಮಾನ್ಯವಾಗಿ ಅವರಲ್ಲಿ ಕಂಡುಬರುತ್ತದೆ. ಅಂದರೆ ಈ ರೀತಿಯಾಗಿ ಕ್ರಿಯೇಟಿವಿಟಿಯಾಗಿ ಇರೋದಲ್ಲದೇನೆ ಅವರಿಗೆ ಆತ್ಮವಿಶ್ವಾಸ ಅಂತ ಕಡಿಮೆ ಇರೋದ್ರಿಂದ ಆತ್ಮವಿಶ್ವಾಸ ಅನ್ನುವಂಥದ್ದು ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರು ಮುಂದೆ ಹೆಜ್ಜೆ ಇಡೋದಕ್ಕೆ ಒಂದು ಭಯ ಅನ್ನುವಂತಹದ್ದು ಏನೋ ಒಂದಿರತಕ್ಕಂತಹ ಗೊಂದಲ ರೀತಿಯಾದಂತಹ ವಾತಾವರಣದಲ್ಲಿ ಇರ್ತಾರೆ. ಇನ್ನು ಭವಿಷ್ಯದ ಬಗ್ಗೆ ಬಹಳಷ್ಟು ಆಲೋಚನೆಯನ್ನ ಮಾಡ್ತಿರ್ತಾರೆ. ಗತಕಾಲವನ್ನ ಬಹಳಷ್ಟು ಸಮಯಗಳ ಕಾಲ ಕೂಡ ಅವ್ರು ನೆನೆಸ್ಕೊಳ್ತಾನೆ ಇರ್ತಾರೆ ಜೀವನ ಪರ್ಯಂತವಾಗಿ. ಈ ರೀತಿಯಾಗಿ ಸೋಮವಾರ ಹುಟ್ಟಿದಂತಹವರಿರ್ತಾರೆ. ಹಾಗೇನೆ ಇನ್ನು ಈ ಸೋಮವಾರ ಹುಟ್ಟಿದಂತಹ ಅವರ ಒಂದು ಸ್ವಭಾವದಲ್ಲಿ ಹಾಸ್ಯ ಪ್ರವೃತ್ತಿ ಎನ್ನುವಂತಹದ್ದು ಹೆಚ್ಚಿನದಾಗಿರುತ್ತೆ. ಅವರ ಮಾತಿನಲ್ಲಿ ಸದಾಕಾಲ ಹಾಸ್ಯ ಪ್ರವೃತ್ತಿ ಅನ್ನುವಂತಹದ್ದು, ಇತರರನ್ನ ಮಾತಾಡಿಸುವಾಗ ಬಹಳ ಒಂದು ಆತ್ಮತೃಪ್ತಕರವಾಗಿ ಮಾತಾಡಿಸ್ತಾರೆ. ಹೆಚ್ಚಿನದಾಗಿ ಫ್ರೆಂಡ್ಸ್ ಏನು ಮಾಡ್ಕೊಳ್ಳೋದಿಲ್ಲ, ಆದ್ರೂ ಕೂಡ ಇರೋರಲ್ಲೇನೇ ಅವರು ಜೊತೆಯಲ್ಲಿ ಯಾರು ಇರ್ತಾರೆ ಅವ್ರನ್ನ ತುಂಬಾ ಹಾಸ್ಯ ಪ್ರವೃತ್ತವಾಗಿ ಒಂದು ನಗುಮುಖದಿಂದ ಮಾತಾಡಿಸುವಂತಹ ಗುಣವನ್ನ ಹೊಂದಿರ್ತಾರೆ. ಹಾಗೇನೆ ಅಷ್ಟೇ ಅಲ್ಲದೆ ಇವರು ಹೆಚ್ಚಿನದಾಗಿ ಎಲ್ಲ ವಿಷಯಗಳು ಕೂಡ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಏನು ಸೋಮವಾರ ಹುಟ್ಟಿದಂತಹವರು ಯಾರನ್ನ ಕೂಡ ಇವರು ನಂಬೋದಿಲ್ಲ ಜಾಸ್ತಿ. ಹೆಚ್ಚಿನದಾಗಿ ನಂಬಿದ್ರೆ ಅವರು ಆ ನಂಬಿಕೆಯನ್ನ ಕಳ್ಕೊಳ್ಳುವಂತಹ ಕೆಲಸವನ್ನ ಯಾವುದೇ ಕಾರಣಕ್ಕೂ ಎಂತಹದೇ ಸಂದರ್ಭದಲ್ಲೂ ಕೂಡ ಮಾಡೋದಿಲ್ಲ. ಸೋಮವಾರ ಹುಟ್ಟಿದಂತಹವರ ಈ ಒಂದು ರೀತಿಯಾದಂತಹ ಸ್ವಭಾವ ಅವರಲ್ಲಿರುತ್ತದೆ. ಹಾಗೇನೆ ಏನು ಈ ಒಂದು ಸೋಮವಾರ ಹುಟ್ಟಿದಂತಹವರು ಅಗಲ ಕನಸನ್ನ ಜಾಸ್ತಿ ಕಾಣ್ತಾ ಇರ್ತಾರೆ. ಯಾವಾಗ್ಲೂ ಕೂಡ ಅಗಲ ಕನಸನ್ನ ಕಾಣುವಂತಹದ್ದು, ಊಹಾ ಲೋಕದಲ್ಲಿರುವಂತಹದ್ದು, ಈ ರೀತಿಯಾಗಿ ಆ ಅಗಲ ಕನಸನ್ನ ನನಸು ಮಾಡ್ಕೊಳಕಂತಾನೇ ಕೃಷಿಯನ್ನ ಮಾಡ್ತಾ ಇರ್ತಾರೆ. ಈ ರೀತಿಯಾದಂತಹ ಸ್ವಭಾವವನ್ನ ವಿಶೇಷವಾಗಿ ಸೋಮವಾರ ಹುಟ್ಟಿದಂತಹವರು ಮಾಡ್ಕೊಂಡಿರ್ತಾರೆ. ಹಾಗೇನೆ ಈ ಸೋಮವಾರ ಹುಟ್ಟಿದವರು ಬಹಳ ಶುಭ್ರವಾಗಿ ಕ್ಲೀನ್ ಆಗಿ ನೀಟ್ ಆಗಿರ್ಬೇಕು, ಕ್ರಮಶಿಕ್ಷಣವನ್ನ ಅನುಸರಿಸುವಂತಹವರಾಗಿರ್ತಾರೆ ಈ ಸೋಮವಾರ ಹುಟ್ಟಿದಂತಹವರು. ಹಾಗೇನೆ ಈ ಸೋಮವಾರ ಹುಟ್ಟಿದಂತಹವರು ಪ್ರಪಂಚದಲ್ಲಿರುವಂತಹ ಎಲ್ಲಾ ವಿಷಯಗಳನ್ನ ಕೂಡ ತಿಳಿದುಕೊಳ್ಳುವಂತಹ ಆಸಕ್ತಿ ಹೊಂದಿರುವಂತಹವರಾಗಿರ್ತಾರೆ. ಹಾಗೇನೆ ಒಂದಷ್ಟು ಸಾರಿ
ಎಲ್ಲರ ಜೊತೆ ಕೂಡ ಒಟ್ಟಿಗೆ ಚೆನ್ನಾಗಿದ್ರು ಕೂಡ ಒಂಟಿತನ ಅನ್ನುವಂತಹದ್ದು ಅವರಲ್ಲಿ ಹೆಚ್ಚಿನದಾಗಿ ಕಾಣ್ತಾ ಇರ್ತದೆ. ಅಲೋನ್ನೆಸ್ ಅನ್ನುವಂತಹದ್ದು ಅವರನ್ನ ಕಾಡ್ತಾ ಇರುತ್ತೆ. ಎಲ್ಲರೂ ಕೂಡ ಜೊತೆಲಿದ್ರು ಕೂಡ ಅವ್ರು ಒಂಟಿ ಅನ್ನುವಂತಹ ಫೀಲಿಂಗ್ ನಲ್ಲಿ ಅವ್ರು ಯಾವಾಗ್ಲೂ ಕೂಡ ಇರ್ತಾರೆ. ಇನ್ನು ಈ ಸೋಮವಾರ ಹುಟ್ಟಿದಂತಹ ವಾರ ವಿದ್ಯಾಪರವಾಗಿ ಅವರಿದ್ದಂತಹ ವಿದ್ಯೆ ಅವರಿಗೆ ಚೆನ್ನಾಗಿ ಆಗ್ಬರುತ್ತೆ. ಕಂಪ್ಯೂಟರ್ ಕಲ್ತ್ಕೊಂಡ್ರೆ ಅವ್ರಿಗೆ ಬಹಳ ಉತ್ತಮವಾಗಿ ಆಗ್ಬರುತ್ತೆ. ಕಂಪ್ಯೂಟರ್ ಲೈನ್ ನಲ್ಲಿ ಅವರು ಮುಂದುವರೆದ್ರೆ ಚೆನ್ನಾಗಿ ಅವರು ಅದರಲ್ಲಿ ಚೆನ್ನಾಗಿ ಮುಂದಕ್ಕೆ ಬರ್ತಾರೆ. ಹಾಗೇನೆ ಕವಿತೆ ಬರೆಯೋದ್ರಲ್ಲಿ ಅವರು ಚೆನ್ನಾಗಿ ಬರವಣಿಗೆಯಲ್ಲಿ ಚೆನ್ನಾಗಿ ಅವರು ಶೈನ್ ಆಗ್ತಾರೆ. ಹಾಗೇನೆ ಕಲಾರಂಗದಲ್ಲಿ ಕೂಡ ಚೆನ್ನಾಗಿ ಶೈನ್ ಆಗ್ತಾರೆ. ಇನ್ನು ಉದ್ಯೋಗ ಪರವಾಗಿ ಯಾವ ಉದ್ಯೋಗವನ್ನ ಮಾಡ್ಬೋದು ಅಂದ್ರೆ ಪತ್ರಿಕಾರಂಗ ಅನ್ನುವಂತಹದ್ದು ಕೂಡ ಚೆನ್ನಾಗಿ ಬರುತ್ತೆ. ಹಾಗೇನೆ ಗಾಯಕರಾದ್ರೆ ಕೂಡ ಅವರು ತುಂಬಾ ಚೆನ್ನಾಗಿ ಅವರು ಗಾಯಕರಾಗಿ ಮೇಲಕ್ಕೆ ಬರ್ತಾರೆ. ಅದೇನೇ ಈ ಒಂದು ಏನು ಉಪನ್ಯಾಸಕರು ಉಪಾಧ್ಯಾಯರಾದರೂ ಕೂಡ ಬಹಳ ಉತ್ತಮವಾಗಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಈ ರೀತಿಯಾಗಿ ಶಿಕ್ಷಣ ಪ್ರವೃತ್ತಿ ಶಿಕ್ಷಕರಾದರೆ ಬಹಳಷ್ಟು ಅನುಕೂಲವಾಗುತ್ತೆ. ಸೋಮವಾರ ಹುಟ್ಟಿದಂತಹವರಾದರೆ ಏನು ಅವರು ಮಾಡುವಂತಹ ಉದ್ಯೋಗದಲ್ಲಿ ಸಾಗರದ ಮೇಲೆ ವಹಿವಾಟು ನಡೆಸುವಂತಹ ಉದ್ಯೋಗವನ್ನು ಮಾಡುವಂತಹದ್ದು, ಹಡಗಿನಲ್ಲಿ ಕೆಲಸ ಮಾಡೋದು. ನ್ಯಾವಿಗೆ ಜಾಯ್ನ್ ಆದರೆ ನ್ಯಾವಿಗೆ ಖಂಡಿತವಾಗಿ ಅದರಲ್ಲಿ ಚೆನ್ನಾಗಿ ಶೈನ್ ಆಗ್ತಾರೆ ಹಾಗೂ ಚೆನ್ನಾಗಿ ಮೇಲ್ ಬರ್ತಾರೆ. ಇನ್ನು ವ್ಯಾಪಾರ ಮಾಡೋದಾದರೆ ಯಾವ ವ್ಯಾಪಾರವನ್ನು ಮಾಡಬಹುದು ಅಂದರೆ ಈ ಒಂದು ವ್ಯಾಪಾರದಲ್ಲಿ ನೀವು ಬಹಳಷ್ಟು ವಸ್ತ್ರ ವ್ಯಾಪಾರವಾಗಿರಬಹುದು. ವ್ಯವಸಾಯ ಮಾಡಿದ್ರೆ ನಿಮಗೆ ಚೆನ್ನಾಗಿ ಆಗ್ಬರುತ್ತೆ ಸೋಮವಾರ ಹುಟ್ಟಿದವರಿಗೆ. ಇನ್ನು ವಸ್ತ್ರ ವ್ಯಾಪಾರ ಟೆಕ್ಸ್ಟೈಲ್ಸ್ ಬಿಸ್ನೆಸ್ ಮಾಡಬಹುದು, ಜ್ಯುವೆಲರಿ ಶಾಪ್ ಮಾಡಬಹುದು, ರತ್ನಾಭರಣಗಳನ್ನ ವ್ಯವಹಾರವನ್ನು ಮಾಡುವಂತಹದ್ದು ಮಾಡೋದಾದ್ರೆ ಸೋಮವಾರ ಹುಟ್ಟಿದವರಿಗೆ ಬಹಳಷ್ಟು ಚೆನ್ನಾಗಿ ಆಗ್ಬರುತ್ತದೆ, ಒಳ್ಳೆಯದು ಕೂಡ ನಿಮಗೆ ಆಗುತ್ತದೆ. ಹಾಗೇನೆ ಕಾಫಿ ಟೀ ತಂಪು ಪಾನೀಯ ಈ ರೀತಿಯಾದಂತಹ ಬಿಸ್ನೆಸ್ ಮಾಡಿದ್ರು ಕೂಡ ಸೋಮವಾರ ಹುಟ್ಟಿದಂತಹವರಿಗೆ ಬಹಳ ಚೆನ್ನಾಗಿ ಆಗಬರುತ್ತದೆ. ಇನ್ನು ಆರೋಗ್ಯ ಪರವಾಗಿ ಸೋಮವಾರ ಹುಟ್ಟದವರಿಗೆ ಏನಾದರೂ ಸಮಸ್ಯೆಗಳಿದೆಯಾ ಅಂತ ನೋಡಿದ್ರೆ ಇವರಿಗೆ ನರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಹಾಗೇನೆ ಇವರಿಗೆ ಶೀತ ಸಂಬಂಧಿತವಾದಂತಹ ಸಮಸ್ಯೆಗಳು, ಚಂದ್ರ ಆಧಿಪತ್ಯವನ್ನು ವಹಿಸಿರೋದ್ರಿಂದ ಈ ಬ್ಲಡ್ ರಿಲೇಟೆಡ್ ಸಮಸ್ಯೆಗಳಾಗಿರಬಹುದು, ಅಂದ್ರೆ ನರಕ್ಕೆ ಸಂಬಂಧಪಟ್ಟಾಗೆ ನರ ಎಲ್ಲಾದರೂ ಬ್ಲಾಕ್ ಆಗುವಂಥದ್ದು, ಬ್ಲಡ್ ಕ್ಲಾಟ್ ಆಗುವಂಥದ್ದು, ಹಾಗೇನೆ ಶೀತ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಈ ರೀತಿಯಾದಂತಹ ಸಮಸ್ಯೆಗಳು ಕಾಣೋದಷ್ಟೇ ಬಿಟ್ಟರೆ ಇನ್ನು ಹೆಚ್ಚಿನ ಮಟ್ಟದಲ್ಲ ರೀತಿಯಾದಂತಹ ಯಾವುದೇ ರೀತಿಯಂತಹ ಸಮಸ್ಯೆಗಳು ಕಾಣೋದಿಲ್ಲ. ಶ್ರೀ ದುರ್ಗಾ ಜ್ಯೋತಿಷ್ಯರು ಚಾಲೆಂಜ್ ಪರಿಹಾರ 5 ನಿಮಿಷಗಳಲ್ಲಿ ಕರೆ ಮಾಡಿ. ಇವರು ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಲಗ್ನ, ವ್ಯಾಪಾರ, ಸಂತಾನ, ಆರೋಗ್ಯ, ಸ್ತ್ರೀ ಪುರುಷ ವಶೀಕರಣ, ಮಾಠ ಮಂತ್ರ, ಶತ್ರುನಾಶ, ಭೂಮಿ ವಿಚಾರ, ಸತಿಪತಿ ಕಲಹ, ದುಷ್ಟಶಕ್ತಿ, ಪ್ರೇಮ ವಿಚಾರ, ಹೀಗೆ ಏನು ನಿಮ್ಮ ಗುಪ್ತ ಕಠಿಣ ಯಾವುದೇ ಸಮಸ್ಯೆಗಳಿಗೆ ದೈವಿಕ ಶಕ್ತಿಯಿಂದ ಕೇವಲ 2 ದಿನಗಳಲ್ಲಿ 100% ಪರಿಹಾರ ಶತಸಿದ್ಧ. ಪ್ರಧಾನ ತಾಂತ್ರಿಕ ಅಂಜನ್ ಕುಮಾರ್ ಗುರುಜಿಯವರಿಗೆ ಹಿಂದೆ ಕರೆ ಮಾಡಿ ದೂರವಾಣಿಯ ಸಂಖ್ಯೆ 9731166607. ಈ ರೀತಿಯಾಗಿ ಸೋಮವಾರ ಹುಟ್ಟಿದಂತಹವರ ಒಂದು ಗುಣಲಕ್ಷಣಗಳು ಸ್ವಭಾವ ಅನ್ನುವಂತಹದ್ದು ಈ ರೀತಿಯಾಗಿರ್ತದೆ. ಈ ರೀತಿಯಾಗಿ ಅವರು ಖಂಡಿತವಾಗಿ ಫಾಲೋ ಮಾಡ್ಕೊಂಡು ಹೋಗಿದೆ ಅಂದ್ರೆ ಕೆಲವೊಂದರಲ್ಲಿ ಯಾವ ರೀತಿಯಾಗಿರ್ಬೇಕು ಅನ್ನುವಂಥದ್ದನ್ನ ತಿಳ್ಕೊಂಡ್ರೆ ಖಂಡಿತವಾಗಿ ಅವ್ರ ಲೈಫ್ ಅಲ್ಲಿ ಕೂಡ ಅವರು ಮೇಲ್ ಬರಬಹುದು. ಈ ರೀತಿಯಾದಂತಹ ಅವಕಾಶಗಳು ಹೆಚ್ಚಿನದಾಗಿ ಅಂತಾನೆ ಹೇಳಬಹುದು. ಇನ್ನು ಈ ರೀತಿಯಾಗಿ ಸೋಮವಾರ ಹುಟ್ಟಿದಂತಹವರ ಒಂದು ಗುಣಲಕ್ಷಣಗಳು ಅನ್ನುವಂಥದ್ದು ಇರ್ತದೆ. ನಿಮ್ಮದ್ ಯಾವುದು ಅಂತ ತಿಳ್ಕೊಂಡು ನೀವು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.